ಆ ಒಂದು ಕ್ಯಾರೆಕ್ಟರ್ನ ನಾನು ಎಲ್ಲೂ ಕೂಡ ನಿಮ್ಮ ಮುಂದೆ ತಂದಿಡಲಿಕ್ಕೆ ಇಷ್ಟಪಡೋದಿಲ್ಲ. ರೀಸನ್ ಇಸ್ ವೆರಿ ಸಿಂಪಲ್. ದಟ್ ಕ್ಯಾರೆಕ್ಟರ್ ಇಟ್ ಪಾಯ್ಸನ್ಡ್ ಮೈ ಲೈಫ್ ಲೈಕ್ ಎನಿಥಿಂಗ್. ಇಟ್ ವಾಸ್ ಜಸ್ಟ್ ಲೈಕ್ ಎ ಬ್ಲ್ಯಾಕ್ ಕೋಬ್ರಾ ಬೈಟ್ ಅಂತಾರಲ್ಲ, ಆ ಥರ ಇತ್ತು. ಹಾಗಾಗಿ ಅದನ್ನು ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ಬಂದರೂ ಕೂಡ ಅದನ್ನು ಅಲ್ಲಲ್ಲಲ್ಲಲ್ಲಲ್ಲಲ್ಲಿ ಕಿತ್ತು 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 ಎಸಿತಾ ಎಸಿತಾ ನಿಮ್ಮ ಮುಂದೆ ಪ್ರಸಂಗಗಳನ್ನು ತಂದಿಡ್ತಾ ಹೋಗ್ತಾ ಹೋಗ್ತೇನೆ. ಸರ್, ನೀವು ಏನು ಬಜೆಟನ್ನು ಅಂದ್ಕೊಂಡಿದ್ದೀರೋ ಪ್ರಾಯಶಃ ಅದರ 10 ಪಟ್ಟಷ್ಟು ಬಜೆಟ್ ಈ ಫೋಟೋಶೂಟ್ಗಾಗುತ್ತೆ ಅಂತಂದರೆ ದಟ್ ವಾಸ್ ಅರೌಂಡ್ 2.5 lakhs ಕಂಡ್ರಿ. ಶೈಲೇಂದ್ರ ಬಾಬು ಸರ್ ಒಂದು ಸರಿ ನಡೆದ್ಬಿಟ್ರು. ನಿಮಗೆ ಗೊತ್ತಿರಬೇಕು ಪಾಂಡವರಲ್ಲಿ ಯಾರು ಪಂಚ ಪಾಂಡವರು ಅಂತ. ಅಂಬರೀಶ್ ಸರ್, ದೇವರಾಜ್ ಸರ್, ಜಗ್ಗೇಶ್ ಸರ್, ಅಭಿಜಿತ್ ಆ್ಯಂಡ್ ರಾಮ್ಕುಮಾರ್, ಈ 5 ಜನ ಪಾಂಡವರು. ಅದನ್ನು ನಿರ್ಮಾಣ ಮಾಡ್ತಾರೋದು ಯಾರು? ರಾಮ್ಕುಮಾರ್ ಅವರು. ನಿರ್ದೇಶನ ಮಾಡ್ತಾರೋದು ನನ್ನ ಕೆವಿ ರಾಜು ಸರ್. ಮಧ್ಯದಲ್ಲಿ ಆ ಬ್ಲಾಕ್ ಆಗಿರೋದು ಇದೆಯಲ್ಲ, ದಟ್ ಈಸ್ XYZ. ಸೊ ಅವರು ಬಂದು ನನಗೆ ಆಶೀರ್ವಾದ ಮಾಡಿದ್ರಲ್ಲ, ಅದಕ್ಕಿಂತ ಇನ್ನೇನು ಬೇಕು ಅಂದೆ. ಏನಾ ನಾ ಅವೆಲ್ಲ ಕಾಣಲ್ವ ನನಗೆ ಇಂಥ ಸಿನಿಮಾ ಮಾಡಬೇಕಾದ್ರೆ ಅಂತ ಹೇಳ್ದಾ ಇದ್ದಂತಹ ಸನ್ನಿವೇಶದಲ್ಲಿ ತೆಗೆದಂತಹ ಫೋಟೋಗ್ರಾಫ್. ಆ ಗ್ರೀನ್ನಲ್ಲಿ ಅವ್ರನ್ನೆಲ್ಲ ಇಟ್ಟು ಈ ರೆಡ್, ದಿಸ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಈಸ್ ಆಲ್ವೇಸ್ ಮೈ ಲೈಫ್ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅಂಡರ್ವರ್ಲ್ಡ್ ಅನ್ನೋ ಒಂದು ಪ್ಯಾಷನ್ ಬಂದಿದ್ದ ಕೂಡಲೇ ನಿಮ್ಗೆ ಅಲ್ಲಿ ಬರೋದೇ ಏನು ಅಂತಂದರೆ ಕತ್ತಲ್ ಲೋಕ ಮತ್ತು ರಕ್ತ.